मॉर्निंग स्टूडेंट्स, टुडे लेट अस डिस्कस अबाउट सेंट्रल एडवाइजरी बोर्ड ऑफ एजुकेशन, केंद्र शिक्षण सलहा मंडल बगे नावत्तु चर्चे माडे। शिक्षण गुणमट्टवन्न सुधारणे माडलिक्के राष्ट्र मट्टदल्लि अनेक संघटनेगळु परिषत्तुगळु मंडळिगळु कार्यवन्न निर्वहिसुत्ता इदावे। ಹಾಗೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಅನೇಕ ವಿಚಾರಗಳನ್ನು ಸಲಹೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಲಹಾ ಮಂಡಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ। ಹಾಗಾದರೆ ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಇದರ ಸ್ಥಾಪನೆ ಅದರ ಪ್ರಮುಖ ಸಂಘಟನೆ ಹಾಗೆಯೇ ಕಾರ್ಯಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡುವ ಪ್ರತಿಯೊಂದು ಕ್ಷೇತ್ರದ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಮಂಡಳಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ। ಇನ್ ಟೋಟಲ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ದೇರ್ ವಾಸ್ ಎ ನೀಡ್ ಟು ಎಸ್ಟಾಬ್ಲಿಷ್ ಎ ಅಡ್ವೈಸರಿ ಬೋರ್ಡ್। In this connection, Central Advisory Board of Education was established at the central level in order to provide advice or guidance to the central government as well as state governments pertaining to education. The Central Advisory Board of Education, that is CAE, it is one of the oldest and the highest advisory body in our country. It has been established to advise the central and state governments in the field of education. So, bahala bruhattagi mattu bahala haleyadadantaha ondu mandali Central Advisory Board of Education. Idara sthapaneyannu naavu nodubudadare Central Advisory Board of Education prarambhadalli 1920 ralli sthapaneyayitu. Indeed, it was established in the year 1920 as a realization of the recommendations of the Calcutta University Commission 1917-19. Calcutta Vishwavidyalaya Ayogada Sifarasina Merege 1920 ralli Rashtriya Shikshana Salaha Mandali Sthapane Aayitu. So on the basis of the recommendation of Calcutta University Commission, it came into existence. But Sthapane Aadantaha Kelave Kelavu Varshagalalli Adu Tanna Karyavanna Sthagitagolisuttade. It dissolved in 1923 as a measure of economy. ಆರ್ಥಿಕ ಮಿತವ್ಯಯ ದೃಷ್ಟಿಯಿಂದ 1923 ಅದು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತೆ। ಏಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಆರ್ಥಿಕ ಸಂಕಷ್ಟಗಳು ಉದ್ಭವವಾಗಿದ್ದ ಕಾರಣ ಆ ಸಂದರ್ಭದಲ್ಲಿ ಅದನ್ನು ತಾತ್ಕಾಲಿಕವಾಗಿ ಅದರ ಕಾರ್ಯವನ್ನು ಸ್ಥಗಿಸಲಾಗುತ್ತೆ। ಬಟ್ ಇಟ್ ವಾಸ್ ರಿವೈವ್ಡ್ ಇನ್ ದ ಇಯರ್ 1935 and which continued to exist till 1994. 1935 Central Advisory Board of Education 1994 ವರೆಗೂ ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ। ಆ ಸಂದರ್ಭದಲ್ಲಿ ದ ಪೈವಟಲ್ ರೋಲ್ ಪ್ಲೇಡ್ ಬೈ ದ ಸಿಎಬಿ that is Central Advisory Board of Education was recognized by the modified National Policy on Education 1992 that is nothing but program of action 1986 ರ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ। ಏಕೆಂದರೆ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಅನೇಕ ರಚನಾತ್ಮಕವಾದಂತಹ ಸಲಹೆಯನ್ನು ಶಿಫಾರಸುಗಳನ್ನು ಅದು ಮಾಡಿದೆ। ತದನಂತರ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1992 ಅಥವಾ ಅದನ್ನು ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಅಂತಲೂ ಕೂಡ ನಾವು ಕರಿತೇವೆ। ಆ ಸಂದರ್ಭದಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಏನಿದೆಲ್ಲ ಅದನ್ನು ರೆಕಗ್ನೈಸ್ ಮಾಡುತ್ತೆ। ಸೊ ಆಫ್ಟರ್ ರೆಕಗ್ನೈಸೇಷನ್ ಆಫ್ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಇಟ್ ವಾಸ್ ವರ್ಕಿಂಗ್ ವೆರಿ ಪ್ರಾಪರ್ಲಿ ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್।
After being dissolved in 1994, it has been reconstituted by government of India July 2004. ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಗಿತಗೊಂಡಂತಹ ಇದರ ಕಾರ್ಯ ನಿರ್ವಹಣೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಜುಲೈ 2004ರಲ್ಲಿ ಮತ್ತೆ ಅದನ್ನು ಮರು ಪ್ರಾರಂಭವನ್ನು ಮಾಡುತ್ತೆ. ಸೊ ಅಲ್ಲಿಂದ ಮತ್ತೆ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಗಳನ್ನು ಅದು ನಿರ್ವಹಿಸಿಕೊಂಡು ಬರ್ತಾ ಇದೆ. ದೆನ್ ದ ಫಸ್ಟ್ ಮೀಟಿಂಗ್ ವಾಸ್ ಹೆಲ್ಡ್ ಆನ್ 10th and 11th August 2004 ಅಕಾರ್ಡಿಂಗ್ಲಿ. ಸಾಮಾನ್ಯವಾಗಿ ಅನೇಕ ಸಭೆಗಳನ್ನು ಕೈಗೊಳ್ಳುವುದರ ಮೂಲಕ ಸಭೆ ಸೇರುವುದರ ಮೂಲಕ ಶೈಕ್ಷಣಿಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಇಂತಹ ಒಂದು ಶ್ರೇಷ್ಠ ಮಟ್ಟದ ಉನ್ನತ ಮಟ್ಟದ ಸಭೆಗಳನ್ನು ಕರೆದಿದೆ. ಅದರಲ್ಲಿಯೂ ಪ್ರಮುಖವಾಗಿ ಪ್ರಪ್ರಥಮ ಒಂದು ಉನ್ನತ ಮಟ್ಟದ ಸಭೆ ಆಗಿದ್ದು August 10 and 11 2004ನೇ ವರ್ಷದಲ್ಲಿ. ಆ ವರ್ಷದಿಂದ ಇಲ್ಲಿವರೆಗೂ ಕೂಡ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಶಿಕ್ಷಣದ ಗುಣಮಟ್ಟದ ಸುಧಾರಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಉತ್ತಮವಾದಂತಹ ರೀತಿಯಲ್ಲಿ ಸಲಹೆಯನ್ನು ಮಾಡ್ತಾ ಬಂದಿದೆ. The Central Advisory Board of Education Committee, it was set up in September 2004. So adike tanade aadanta ondu samiti irbekagutte. So aa hinnaleyalli September 2004ralli adanna ondu sthapane maduvudra mulaka aneka vicharagalanna charcha madalikke alli pramukhavadanta hejjeyana idalayitu. So like this Central Advisory Board of Education, with the help of its own committee, it is taking appropriate decision in order to improve the quality of education. This board consists of nominated members representative various interests in addition to elected members from Lok Sabha and Rajya Sabha. So illi Central Advisory Board of Education idralli aneka pratinidhigalu irthare. ಅದರಲ್ಲಿಯೂ ಕೂಡ ಶಿಕ್ಷಣ ತಜ್ಞರು, ಲೋಕಸಭಾ ರಾಜ್ಯಸಭಾ ಸದಸ್ಯರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಒಂದು ಸಾಧನೆಯನ್ನು ಮಾಡಿರುವಂತಹ, ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿಗಳು ಇಲ್ಲಿ ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ನ ಒಂದು ಪ್ರತಿನಿಧಿಗಳಾಗಿ ಈ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇದಿಷ್ಟು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಒಂದು ಪ್ರಾಸ್ತಾವಿಕವಾದಂತಹ ಅಥವಾ ಸ್ಥಾಪನೆಯ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ನಾವು ಲೆಟ್ ಅಸ್ ಮೂವ್ ಟು ನೋ ದ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್. ದ ಕೆಬಿ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ದ ಕಂಪೋಸಿಷನ್ ಆಫ್ ದ ಕೆಬಿ ಈಸ್ ಹ್ಯಾವಿಂಗ್ ಚೇರ್ಮನ್, ವೈಸ್ ಚೇರ್ಮನ್ ಅಂಡ್ ರಿಪ್ರೆಸೆಂಟೇಟಿವ್ಸ್. ಲೆಟ್ ಅಸ್ ಸಿ who will be the chairman, who will be the vice chairman, and who will be the representatives. First of all, chairman. The chairman of CABE, almost all, the Union Minister of Human Resource Development, will become the chairman of Central Advisory Board of Education. Then, when we talk about vice chairman, the Minister of State for HRD, that is Human Resource Development, will become Vice Chairman. ಯಾರು ಎಮ್ ಎಚ್ ಆರ್ ಡಿ ಮಿನಿಸ್ಟರ್ ಆಗಿರ್ತಾರೆ ಅವರು ಕೇವಲ ಚೇರ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆಯೇ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಲ್ಲಿ ಸ್ಟೇಟ್ ಮಿನಿಸ್ಟರ್ ಆಗಿರೋಂಥವರು ವೈಸ್ ಚೇರ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಚೇರ್ಮನ್ ವೈಸ್ ಚೇರ್ಮನ್ಗೆ ಸಹಾಯ ಮಾಡಲಿಕ್ಕೆ ಅನೇಕ ಪ್ರತಿನಿಧಿಗಳು ಇರ್ತಾರೆ. ಹಾಗಾದರೆ ಕೇಬ್ನಲ್ಲಿ ಬರುವಂತಹ ಪ್ರಮುಖ ಪ್ರತಿನಿಧಿಗಳು ಯಾರು ಅನ್ನುವುದನ್ನು ನಾವು ನೋಡುವುದಾದರೆ, ಫಸ್ಟ್ ಆಫ್ ಆಲ್ ರೆಪ್ರೆಸೆಂಟೇಟಿವ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ. ಅಲ್ಲಿ ಬರುವಂತಹ ಪ್ರಮುಖ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಯಾರು ಅಂದರೆ, ಇಟ್ ಇನ್ಕ್ಲೂಡ್ಸ್ 7 ಸೆಂಟ್ರಲ್ ಮಿನಿಸ್ಟರ್ಸ್ ಆ್ಯಂಡ್ ದ ಮೆಂಬರ್ಸ್ ಪರ್ಟಿಕ್ಯುಲರ್ಲಿ ಎಜುಕೇಷನ್ ಪ್ಲಾನಿಂಗ್ ಕಮಿಷನ್. ಸೊ ಹೀಗೆ ಬೇರೆ ಬೇರೆ ಮಂತ್ರಾಲಯ ಅಥವಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತಹ 7 ಜನ ಕೇಂದ್ರದ ಮಂತ್ರಿಗಳು ಇದರಲ್ಲಿ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ದೆನ್
representatives of the states and union territories, one each, usually the minister in charge in education. ಪ್ರತಿಯೊಂದು ರಾಜ್ಯಗಳಲ್ಲಿ ಇರುವಂತಹ ಶಿಕ್ಷಣ ಮಂತ್ರಿಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ ಶಿಕ್ಷಣ ಮಂತ್ರಿಗಳು ಕೇವಲ ಪ್ರತಿನಿಧಿಗಳಾಗಿ ಅಂದರೆ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ಒಂದು ಶೈಕ್ಷಣಿಕವಾದಂತಹ ಒಂದು ಪಕ್ಷಿ ನೋಟವನ್ನು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಗಮನಕ್ಕೆ ತರಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ರಾಜ್ಯದ ಶಿಕ್ಷಣ ಮಂತ್ರಿಗಳು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ನ ಸದಸ್ಯರಾಗಿ ಅಥವಾ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ದೇ ಕಂಟ್ರಿಬ್ಯೂಟ್ ಅಂಡ್ ದೇ ಕಲೆಕ್ಟ್ ದ ಇನ್ಫಾರ್ಮೇಶನ್ ವಿತ್ ರೆಸ್ಪೆಕ್ಟ್ ಟು ದೇರ್ ಸ್ಟೇಟ್ ರಿಗಾರ್ಡಿಂಗ್ ಎಜುಕೇಷನ್ ಅಂಡ್ ದೇ ಪ್ರೊಡ್ಯೂಸ್ ದ ರಿಪೋರ್ಟ್ ಟು ದ ಕೇಪ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ದೆನ್ ಅಟ್ ದ ಸೇಮ್ ಟೈಮ್ there will be some other representatives like parliament representatives, lokasabhaya pratinidhigalu kuda cave nalli irthare. Adakke sambandhapattante parliamentary representatives, 6 members of the parliament, 2 from rajya sabha and 4 from lokasabha. Rajya sabha dinda ibrenna, lokasabhayinda ibrenna, totally 6 jana alli pratinidhigalu cave nalli irthare. Along with that, ex officio members, they are 15. Ex officio members anta 15 jana irtare, which include chairman or directors of different agencies. Bere bere agency galu rashtramattadalli karyavanna nirvahistha idare. ರಾಷ್ಟ್ರಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಡೈರೆಕ್ಟರ್ ಆಗಿರಬಹುದು, ಚೇರ್ಮನ್ ಆಗಿರಬಹುದು, ಇವರೆಲ್ಲರೂ ಕೂಡ ಕೇವಲ ಪ್ರತಿನಿಧಿಗಳಾಗಿ ಎಕ್ಸ್ ಆಫೀಸಿಯು ಮೆಂಬರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಸೊ ದೆನ್ ಲೆಟ್ ಅಸ್ ಸಿ ಸಮ್ ಆಫ್ ದ ಇಂಪಾರ್ಟೆಂಟ್ ಎಕ್ಸ್ ಆಫೀಸಿಯು ಮೆಂಬರ್ಸ್. ದೇ ಆರ್ ದ ರಿಪ್ರೆಸೆಂಟೇಟಿವ್ಸ್ ಫ್ರಮ್ ಡಿಫರೆಂಟ್ ಏಜೆನ್ಸೀಸ್. They may be chairman or directors of different organizations like UGC chairman is one of the member, University Grants Commission member, a commission chairman is one of the member, MCI, Medical Council of India chairman or you may call director, he will become one of the member of K. Similarly, AICTE, All India Council for Technical Education. The chairman of AICTE also one of the member of CAPE. Then the chairman of ICAR, Indian Council of Agricultural Research. Then chairman of or director of NCERT. That is NCERT is nothing but National Council of Educational Research and Training. So director of NCERT also one of the member of K. Then chairman of NEPA, now it is known as NUPA. Earlier it was known as NEPA, or it was called as NEPA, that is National Institute of Educational Planning and Administration. Now it has been changed, renamed as National University of Educational Planning and Administration. So National University of Educational Planning and Administration, its chairman also one of the member of CAPE. Similarly, CBSE, Central Board of Secondary Education, director one of the member. NLM, National Literacy Mission, the leader or the head of NLM, one of the member of CAPE. Similarly, ICHR, Indian Council of Higher Education and Research. So these the directors and the member chairmen will become the members of Central Advisory Board of Education. Totally, there are some experts in CAPE. They can contribute lot in order to improve the quality of education.
in order to formulate different educational policies, in order to prepare different educational programs, in order to advise central and state governments pertaining to education, or in order to introduce different innovative educational programs in the country. So these are the some of the experts they are working in different agencies. Similarly, there are some nominated members. ನಾಮನಿರ್ದೇಶಿತ ಸದಸ್ಯರು ಕೂಡ ಕೇಬ್ನಲ್ಲಿ ಇರ್ತಾರೆ. ಹೂ ಆರ್ ದ ನಾಮಿನೇಟ್ ಮೆಂಬರ್ಸ್ ಯೋರ್? ದೇ ಆರ್ 31. 31 ಜನ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ. ದೇ ಆರ್ ಸೆಲೆಕ್ಟೆಡ್ ಫ್ರಮ್ ಡಿಫ್ರೆಂಟ್ ಏರಿಯಾಸ್ ಆಫ್ ಇಂಟ್ರೆಸ್ಟ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿರುವಂತಹ, ಸಾಧನೆಯನ್ನು ಮಾಡಿರುವಂತಹ ತಜ್ಞರನ್ನು ಇಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ದೇ ಆಲ್ಸೋ ವರ್ಕ್ಸ್, ದೇ ಆಲ್ಸೋ ಕಂಟ್ರಿಬ್ಯೂಟ್ ಇನ್ ಕೇಬ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ದೆನ್ ಮೆಂಬರ್ ಸೆಕ್ರೆಟರಿ, ದ ಸೆಕ್ರೆಟರಿ Department of Secondary and Higher Education, MHRD, Government of India, they work as secretary. So with the help of all these members, KB is having a beautiful organizational structure. ಈ ಒಂದು ಸಂಘಟನೆಯ ಒಂದು ರಚನೆ ಅನೇಕ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ಅದರಲ್ಲಿಯೂ ಕೂಡ ಸರ್ಕಾರದ ಪ್ರತಿನಿಧಿಗಳು, ಮಂತ್ರಿಗಳು, ಶಿಕ್ಷಣ ತಜ್ಞರು, ಅನೇಕ ಮಂಡಳಿಗಳ ಚೇರ್ಮನ್ ಮತ್ತು ನಿರ್ದೇಶಕರು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅತ್ಯುತ್ತಮವಾದಂತಹ ರೀತಿಯ ಸೇವೆಯನ್ನು ನಾವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನಿಂದ ನಿರೀಕ್ಷೆ ಮಾಡಬಹುದು. ಏಕೆಂದರೆ ಕೇಂದ್ರ ಸರ್ಕಾರದ ಯಾವುದೇ ಒಂದು ಹೊಸ ಹೊಸ ಶೈಕ್ಷಣಿಕ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬರಬೇಕಾದರೆ, ಅದು ಯಶಸ್ವಿ ಆಗಬೇಕಾದರೆ, ದ ರೋಲ್ ಆಫ್ ಕೇಬ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದೇರ್ ಅಡ್ವೈಸ್ ಪ್ಲೇಸ್ ವೆ ಸಿಗ್ನಿಫಿಕೆಂಟ್ ರೋಲ್. ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ ಅಡ್ವೈಸ್ ಆಫ್ ದೀಸ್ members or Central Advisory Board of Education, government may plan or introduce different schemes or the programs in order to improve the quality of education. So ee prakaravagi idra ondu rachane iruvudanna naavu kaanabodu. Now let us see the important functions of Central Advisory Board of Education. The Central Advisory Board of Education is having its own responsibilities in order to improve the quality of education. Let us see. Pramukhavada yavu yava karyagalanna ke maata ide annodanna naavu nodudadare, modalanedagi to review the progress of education in the country from time to time. Pratiyondu shikshanakke sambandhapattante ಸಮಯಕ್ಕೆ ಅನುಗುಣವಾಗಿ, ವೇಳೆಗೆ ಅನುಗುಣವಾಗಿ ಯಾವ ಮಟ್ಟದಲ್ಲಿ ಪ್ರಗತಿಯಾಗಿದೆ ಎನ್ನುವುದನ್ನು ಇದು ರಿವ್ಯೂ ಮಾಡುತ್ತೆ. ಎರಡನೇದಾಗಿ, ಟು ಅಪ್ರೈಸ್ ದ ಎಕ್ಸ್ಟೆಂಟ್ ಆ್ಯಂಡ್ ಮ್ಯಾನರ್ ಇನ್ ವಿಚ್ ದ ಎಜುಕೇಷನ್ ಪಾಲಿಸಿ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಬೈ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಶೈಕ್ಷಣಿಕ ನೀತಿಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬಂದಿವೆ, ಅವು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿವೆ, ಎಷ್ಟರ ಮಟ್ಟಿಗೆ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲಾಗಿದೆ ಎನ್ನುವುದನ್ನು ಪರಿಶೀಲಿಸಿ ಅದನ್ನು ಒಂದು ಅಪ್ರೈಸ್ ಮಾಡುವಂತಹ ಕೆಲಸವನ್ನು ಕೂಡ ಕೇಬ್ ಮಾಡ್ತಾ ಇದೆ. ಮೂರನೇದಾಗಿ, ಟು ಅಡ್ವೈಸ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ರಿಗಾರ್ಡಿಂಗ್ ದ ಕೋಆರ್ಡಿನೇಷನ್ ಬಿಟ್ವೀನ್ ಗೌರ್ಮೆಂಟ್ and non-government agencies for educational development in accordance with educational policy. ಶೈಕ್ಷಣಿಕ ನೀತಿಗೆ ಅನುಗುಣವಾಗಿ ಶೈಕ್ಷಣಿಕ ಪ್ರಗತಿಯನ್ನು, ಬೆಳವಣಿಗೆಯನ್ನು, ವಿಕಾಸವನ್ನು ಸಾಧಿಸಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ
ಮತ್ತು ಇನ್ನಿತರ ಸರ್ಕಾರೇತರ ಏಜೆನ್ಸಿ ನಿಯೋಗಗಳೊಂದಿಗೆ ಸಮನ್ವಯ ಸಾಧಿಸುವಂಥ ಕೆಲಸವನ್ನು ಮಾಡುವುದರ ಜೊತೆಗೆ ಆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ, ಖಾಸಗಿ ನಿಯೋಗಗಳಿಗೆ ಸಲಹೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ. ಡೆಫಿನೆಟ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್, ಇಟ್ ಈಸ್ ಅಡ್ವೈಸಿಂಗ್ ನಾಟ್ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್, ಇಟ್ ಈಸ್ ಪ್ರೊವೈಡಿಂಗ್ ಅಡ್ವೈಸ್ to the all the state governments, even union territories, along with some of the non-government agencies, because we cannot ignore the non-government agencies in the contribution of there in the field of education. Their contribution is also very countable. So SCAPE also provides some kind of guidance or advice to those agencies. Then naalakkaneyadi, to provide a platform where the central and states share their common concerns, review their experience and envision future policies and programs related to education. So bhavishyattina shaikshanika neethi karyakramagalige sambandhapattante ondu sooktavadantaha vedikeyanna ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒದಗಿಸಿಕೊಡುವುದರ ಮೂಲಕ ಶೈಕ್ಷಣಿಕ ಕಾಳಜಿ ವಹಿಸುವಂತೆ, ಶೈಕ್ಷಣಿಕವಾದಂತಹ ಪ್ರಯೋಗಗಳನ್ನು ಕೈಗೊಳ್ಳುವಂತೆ, ಹೊಸ ಹೊಸ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವಂತಹ ನಿಟ್ಟಿನಲ್ಲಿ ಅದು ಅತ್ಯುತ್ತಮವಾದಂತಹ ಒಂದು ವೇದಿಕೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒದಗಿಸಿಕೊಡುತ್ತೆ. ಬೈ ಪ್ರೊವೈಡಿಂಗ್ ಸಚ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್, ಕೇಪ್ ಟ್ರೈಸ್ ಟು ಇಂಪ್ಲಿಮೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಇನ್ನೋವೇಟಿವ್ ಎಜುಕೇಷನಲ್ ಪ್ರೋಗ್ರಾಮ್ ಇನ್ ದ ಕಂಟ್ರಿ, ಬೈ ವಿಚ್ ವಿ ಸ್ಟ್ರೈವ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ಐದನೇದಾಗಿ, to advise the central and state governments on request on any educational question, yavude reetiyadantaha shaikshanika prashnegalige sambandhapattante sandehagalige sambandhapattante kendra mattu rajya sarkaragalige avare bandu vinantiya merege salaheyanna needuvanta kelasavannu kuda keb martha bandide. aranedagi, call for information and comments for educational experts, government agencies, institutions or non-government organizations on educational matters. ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಕಾರ, ಸರಕಾರೇತರ ಅಥವಾ ಶೈಕ್ಷಣಿಕ ತಜ್ಞರ ಒಂದು ವಿವಿಧ ರೀತಿಯಾದಂತಹ ಸಮಿತಿಯನ್ನು, ಸಭೆಗಳನ್ನು ಕೈಗೊಳ್ಳುವುದರ ಮೂಲಕ ಮಾಹಿತಿಯನ್ನು ಕಲೆ ಹಾಕಿ, ದತ್ತಾಂಶಗಳನ್ನು ಕಲೆ ಹಾಕಿ, ಸೂಕ್ತವಾದಂತಹ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸಲಿಕ್ಕೆ ಸಲಹೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಕೇಬ್ ಮಾಡ್ತಾ ಇದೆ. ಹಾಗೆಯೇ ಏಳನೇದಾಗಿ, ಅಪಾಯಿಂಟ್ ಕಮಿಟೀಸ್ as may be necessary for studying or making recommendations on diverse educational issues. So aneka vivida shaikshanika ವಿಷಯಗಳಿಗೆ ಸಂಬಂಧಪಟ್ಟಂತೆ, ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ವಿವಾದಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಅವಶ್ಯಕತೆ ಇದ್ದರೆ ಸೂಕ್ತವಾದಂತಹ ಸಲಹೆಯನ್ನು ಅಥವಾ ಅಧ್ಯಯನವನ್ನು ಮಾಡಲಿಕ್ಕೆ ಕಮಿಟಿಗಳನ್ನು ಒಂದು ಅಪಾಯಿಂಟ್ ಮಾಡುವಂತಹ, ನೇಮಕ ಮಾಡುವಂತಹ ಕೆಲಸವನ್ನು ಕೂಡ ಕೇಪ್ ಮಾಡ್ತಾ ಇದೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ವಿಚ್ ಆರ್ ಪರ್ಫಾರ್ಮ್ಡ್ ಬೈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್. ಎನಿ ಹೌ, ಇನ್ ದ ಕಂಟ್ರಿ, ಬೈ ಹ್ಯಾವಿಂಗ್ ಕೋಆರ್ಡಿನೇಷನ್ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್, state governments, union territories and some non-government agencies, CAPE is trying to achieve universalization of education, which tries to improve the quality of education. Really, it is one of the biggest and oldest agency or board which is working in our country. So we should appreciate the performance or the functions of CAPE. Now let us see the topics on which Central Advisory Board of Education gives advice to government. They CAPE gives advice to government on different matters, on different topics.
सरकार के केंद्र सरकार आगिरबहुदु राज्य सरकारगळु आगिरबहुदु के हलवारु विषयगळ कुरितु अवुगळिगे सलहेयन्न नीडुत्ते ಹಾಗಾದರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆಗಳನ್ನು ನೀಡುತ್ತೆ ಎನ್ನುವುದನ್ನು ನಾವು ನೋಡುವುದಾದರೆ ಮೊದಲನೇದಾಗಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಬಿಲ್ ಆ್ಯಂಡ್ ಅದರ್ ಇಶ್ಯೂಸ್ ರಿಲೇಟೆಡ್ ಟು ಎಲಿಮೆಂಟರಿ ಎಜುಕೇಷನ್. ಈಗಾಗಲೇ ನಾನು ಹೇಳಿದ ಹಾಗೆ ಉಚಿತ ಮತ್ತು ಸಾರ್ವತ್ರಿಕ ಶಿಕ್ಷಣದ ಸಾಧನೆ. ಸೊ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದರ ಮೂಲಕ ಸಾರ್ವತ್ರಿಕವಾದಂತಹ ರೀತಿಯಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಮಾಡುವಂತಹ ವಿಚಾರದಲ್ಲಿ ಇದು ಸಲಹೆಯನ್ನು ನೀಡುತ್ತೆ. ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ವಿವಾದಗಳು ಇದ್ದರೆ ಅದಕ್ಕೆ ಅದು ಸಲಹೆಯನ್ನು ನೀಡುತ್ತೆ. ಸೊ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣದ ಮಾಧ್ಯಮಿಕ ಶಿಕ್ಷಣದ ಸಾರ್ವತ್ರಿಕರಣವನ್ನು ಸಾಧನೆ ಮಾಡಲಿಕ್ಕೆ ಬೇಕಾಗುವಂತಹ ಸಲಹೆಯನ್ನು ಕೂಡ ಕೇಬ್ ಮಾಡುತ್ತೆ. ಸೆಕೆಂಡ್ಲಿ, ಗರ್ಲ್ಸ್ ಎಜುಕೇಷನ್ ಆ್ಯಂಡ್ ದ ಕಾಮನ್ ಸ್ಕೂಲ್ ಸಿಸ್ಟಮ್. ಪ್ರಮುಖವಾಗಿ ಬಾಲಕಿಯರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಾಮನ್ ಸ್ಕೂಲ್ ಸಿಸ್ಟಮಿಗೆ ಸಂಬಂಧಪಟ್ಟಂತೆ ಶಿಕ್ಷಣದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವುದರ ಮೂಲಕ ಆ ಹೆಣ್ಣು ಮಕ್ಕಳಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅರಿವನ್ನು ಮೂಡಿಸುವಂತೆ ನಿಟ್ಟಿನಲ್ಲಿ ಈ ಕೇಬ ಅಡ್ವೈಸರಿ ಮಾಡುತ್ತೆ. ಮೂರನೇದಾಗಿ, ಯೂನಿವರ್ಸಲೈಸೇಷನ್ ಆಫ್ ಸೆಕೆಂಡರಿ ಎಜುಕೇಷನ್. ಸೊ ದಿಸ್ ಇಸ್ ಎನದರ್ ಇಂಪಾರ್ಟೆಂಟ್ ಏರಿಯಾ. ದ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಈಸ್ ಆಫ್ ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸಿಮಿಲರ್ಲಿ maintaining the same in next stage is also very important. That's why Central Advisory Board of Education gives advice in order to achieve universalization of secondary education. Madhyamika hantadalliyu kuda ondu sarvatrikana golisuvanta nittinalli bekaguvantaha vicharagalige sambandhapadante salaheyana needutte. Autonomy of higher education institutions. So in order to provide autonomy to higher education institutions, it may be university or it may be educational institution, it may be science education institution, or it may be technology education institution. We are having so many institutions like universities, Indian Institute of Science, Indian Institute of Technology, Indian Institute of Management. ಇಂತಹ ಕೆಲವೊಂದು ಸಂಸ್ಥೆಗಳಿಗೆ ಸ್ವಾಯತ್ತತೆ ಬೇಕಾಗತ್ತೆ, ಆಟೋನಮಿ ಬೇಕಾಗತ್ತೆ. ಸೊ ಅಂತಹ ಒಂದು ರಾಷ್ಟ್ರಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ವಿಶ್ವವಿದ್ಯಾಲಯಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತತೆಯನ್ನು ನೀಡುವಂತಹ ವಿಚಾರದಲ್ಲಿಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಸಲಹೆಯನ್ನು ನೀಡುತ್ತೆ. ಇಂಟಿಗ್ರೇಷನ್ ಆಫ್ ಕಲ್ಚರ್ ಎಜುಕೇಷನ್ ಇಂದ ಸ್ಕೂಲ್ ಕರಿಕ್ಯುಲಮ್, ಶಾಲಾ ಪಠ್ಯಕ್ರಮದಲ್ಲಿ ಸಂಸ್ಕೃತಿ, ಸಾಂಸ್ಕೃತಿಕ ಶಿಕ್ಷಣ, ಶಿಕ್ಷಣದ ಜೊತೆ ಜೊತೆಗೆ ನಾವು ಮಕ್ಕಳಿಗೆ ಸಂಸ್ಕೃತಿಯನ್ನು ನೀಡಬೇಕಾಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪಠ್ಯಕ್ರಮ ಮತ್ತು ಸಂಸ್ಕೃತಿಯ ಒಂದು ಸಮಗ್ರತೆಯನ್ನು ಕಾಪಾಡಿಕೊಂಡು ಬರುವಂಥ ದಿಶೆಯಲ್ಲಿಯೂ ಕೂಡ ಕೇಬ್ ಅಡ್ವೈಸ್ ಮಾಡುತ್ತೆ. ರೆಗ್ಯುಲೇಟರಿ ಮೆಕ್ಯಾನಿಸಮ್ ಫಾರ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಪ್ಯಾರಲಲ್ ಟೆಕ್ಸ್ಟ್ ಬುಕ್ಸ್ ಟಾಟ್ ಇನ್ ಸ್ಕೂಲ್ಸ್ ಔಟ್ಸೈಡ್ ದ ಗೌರ್ಮೆಂಟ್ ಸಿಸ್ಟಮ್. ಶಾಲೆಗಳಲ್ಲಿ, ಶಾಲೆಯ ಹೊರಗಡೆ ಏನು ನಾವು ಬೋಧನೆಯನ್ನು ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕಗಳಾಗಿರ್ಬೋದು ಅಥವಾ ಪಠ್ಯಕ್ರಮಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರೆಗ್ಯುಲೇಟರಿ ಮೆಕಾನಿಸಮನ್ನು ಕೂಡ ಇದು ಮಾಡುವಂತಹ ಒಂದು ಪ್ರಮುಖವಾದಂತಹ ಅಂಶ. ಆ ಏರಿಯಾ ಕೂಡ, ಆ ಒಂದು ಟಾಪಿಕ್ಸ್ ಕೂಡ ಇದರ ಅಡಿಯಲ್ಲಿ ಬರುವಂಥದ್ದು. ಕೊನೆಯದಾಗಿ ಫೈನಾನ್ಸಿಯಲ್ ಆಫ್ ಹೈಯರ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು, ಸಲಹೆಗಳನ್ನು ನೀಡುವಂತಹ ಪ್ರಮುಖವಾದಂತಹ ಒಂದು ಕಾರ್ಯವನ್ನು ಕೂಡ ಕೇಬ್ ಮಾಡ್ತಾ ಬಂದಿದೆ. ಬಿಕಾಸ್ ಇನ್ ಆರ್ಡರ್ ಟು ಪ್ರೊವೈಡ್ ಹೈಯರ್ ಎಜುಕೇಷನ್ ಆರ್ ಇನ್ ಆರ್ಡರ್ ಟು ಪ್ರೊವೈಡ್ ಟೆಕ್ನಿಕಲ್ ಎಜುಕೇಷನ್, ದೇರ್ ಇಸ್ ನೀಡ್ ಟು ಎಸ್ಟಾಬ್ಲಿಷ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಟು ಹೈಯರ್ ಎಜುಕೇಷನ್ ಆಸ್ ವೆಲ್ ಆಸ್ ಟೆಕ್ನಿಕಲ್ ಎಜುಕೇಷನ್. ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕಾಲೇಜಸ್, ಯೂನಿವರ್ಸಿಟೀಸ್, ಇಂಜಿನಿಯರಿಂಗ್ ಕಾಲೇಜಸ್, ಮ್ಯಾನೇಜ್ಮೆಂಟ್ ಕಾಲೇಜಸ್ ಆರ್ ಟೆಕ್ನಾಲಜಿ ಸೆಂಟರ್ಸ್. ಸೊ ಇಟ್ ಈಸ್ ವೆರಿ ಎಸೆನ್ಸಿಯಲ್ ಟು ಹ್ಯಾವ್ ಸಫಿಸಿಯಂಟ್ ಫೈನಾನ್ಸ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್
to provide finance to these institutions in order to establish a good infrastructure and in order to have a good education system and the environment. So in this connection, Central Advisory Board of Education gives guidance or advice to the central government at what extent the amount should be provided to universities or colleges or even technical education institutions, totally in the macro financial aspect. Related to higher and technical education, Central Advisory Board of Education provides guidance or which provides advice to the central government as well as state governments. So these are the some of the areas and important factors or the topics that usually comes under Central Advisory Board of Education. Along with these, its main function is to advise central and state government in the field of education. No doubt. So Kendra Matu Raja Sarkaragalige Sambandhapattante Shikshanakke Sambandhapattanta Vicharagalanna Adu Salahena Martha Bandide. So Government of India has constituted Bharat Shiksha Kosha. So Bharatiya Shiksha Kosha vanna Kendra Sarkar Sthapane Madide. In order to facilitate donations from India and abroad for implementing projects, programs connected with the education sector. Rashtra mattadalli matu antarashtriya aneka niyogagalinda athwa daanigalinda da shaikshanikavadantaha ondu karyakramagalanna anusthanakke taruvalli bekaaguvantaha hanakasanna athwa deenigeyanna collect maadlikke Bharat Shiksha Kosha enuvudanna sthapane maadide namma kendra sarkara. So adare hinnileyalli samanyavagi ಕೇಂದ್ರ ಸರ್ಕಾರಕ್ಕೆ ಬೇಕಾಗುವಂತಹ ಒಂದು ಶೈಕ್ಷಣಿಕ ವಿಚಾರಗಳನ್ನು ಹಣಕಾಸನ್ನ ಈ ಒಂದು ನಿಟ್ಟಿನಲ್ಲಿ ಒದಗಿಸಿಕೊಡುವಂತಹ ಅನೇಕ ವಿಚಾರಗಳನ್ನು ಸಲಹೆಗಳನ್ನು ಇದು ನೀಡ್ತಾ ಬಂದಿದೆ. ದೆನ್ ಈ ಭಾರತ ಶಿಕ್ಷಕ ಕೋಶ ಎನ್ನುವಂತಹ ಕಾರ್ಯಕ್ರಮ ಏನಿದೆಲ್ಲ, ದಿಸ್ ವಾಸ್ ಲಾಂಚ್ಡ್ ಆಫಿಷಿಯಲಿ ಆನ್ 9th January 2003 ಡ್ಯೂರಿಂಗ್ ದ ಸೆಲೆಬ್ರೇಷನ್ ಆಫ್ ಪ್ರವಾಸಿ ಭಾರತೀಯ ದಿವಸ್. ಪ್ರವಾಸಿ ಭಾರತೀಯ ದಿವಸದಂದು ಅದನ್ನು ಸ್ಥಾಪನೆ ಮಾಡುವುದರ ಮೂಲಕ, ಅದರ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಇದನ್ನು ಒಂದು ವಿದ್ಯುತ್ವಾದಂಥ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಿದೆ. ಸೊ ಈ ಪ್ರಕಾರವಾಗಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅಟ್ ದ ಸೆಂಟ್ರಲ್ ಲೆವೆಲ್ ಇಟ್ ಈಸ್ ವರ್ಕಿಂಗ್ ವೆರಿ ಸಿಸ್ಟಮೆಟಿಕಲಿ ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಆ್ಯಂಡ್ ವಿಚ್ ಈಸ್ ಪ್ರೊವೈಡಿಂಗ್ ಪ್ರಾಪರ್ ಗೈಡೆನ್ಸ್ ಆರ್ ಇಟ್ ಅಡ್ವೈಸಿಂಗ್ ಸೆಂಟ್ರಲ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ಸ್ ಈವನ್ ಪ್ರೈವೇಟ್ ಏಜೆನ್ಸೀಸ್ ಆರ್ ಈವನ್ ಅದರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ ಆರ್ಡರ್ ಟು ಹ್ಯಾವ್ ಎ ಸಿಸ್ಟಮೆಟಿಕ್ ಎಜುಕೇಷನ್ ಪ್ರೋಗ್ರಾಮ್ ಇನ್ ದ country. So this is a brief information about Central Advisory Board of Education. Thank you.